ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅರೈವಲ್ ಆಫ್ ಯುರೋಪಿಯನ್ಸ್, ಯುನಿಟಿ ಇನ್ ಡೈವರ್ಸಿಟಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮತ್ತು ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂಥದ್ರ ಬಗ್ಗೆ ಅಧ್ಯಯನ ಮಾಡಿದೆ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ನೇಚರ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ, ಭಾರತದಲ್ಲಿ ವೈವಿಧ್ಯತೆ ಮತ್ತು ಅದರ ಲಕ್ಷಣಗಳು. ವಿದ್ಯಾರ್ಥಿಗಳೇ, ತಾವು ಗಮನಿಸಬೇಕು, ಈ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಇದಾಗಿದೆ. ಅತ್ಯಂತ ಮಹತ್ವವಾಗಿರುವಂಥದ್ದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಪ್ರಶ್ನೆ ಯಾವುದು ಅಂತಂದರೆ, ಡಿಫೈನ್ ಡೈವರ್ಸಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ. ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತೇಳಿ ಕೇಳಲಾಗ್ತದೆ. ಇಲ್ಲಿ ಪೀಠಿಕೆ ಅನ್ನುವಂಥದ್ರಲ್ಲಿ ತಾವು ಬರೀಬೇಕಾಗ್ತದೆ, ಸ್ವಲ್ಪ ಗಮನ ಕೊಟ್ಟು. ಆದರೆ ಈ ವಿಡಿಯೋಗಳನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ನೋಟ್ಬುಕ್ಕು ಮತ್ತು ಪೆನ್ನನ್ನು ತೆಗೆದುಕೊಂಡು ಹೇಳುವಂಥ ವಿಷಯಗಳನ್ನು ತಾವು ಬರೀತಾ ಹೋದರೆ ಅದೇ ನಿಮಗೆ ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗ್ತದೆ. ಮತ್ತು ತಾವು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿದಿರಿ ಅನ್ನುವಂಥದ್ದು ನಮಗೂ ಗೊತ್ತಾಗ್ತದೆ. ಈ ತರಗತಿಗಳು ಪ್ರಾರಂಭವಾದ ನಂತರ ನಾನು ತಮ್ಮ ಈ ವಿಡಿಯೋ ನೋಡಿದ ಬರೆದುಕೊಂಡಂಥ ನೋಟ್ಬುಕ್ಗಳನ್ನು ಪರಿಶೀಲನೆ ಮಾಡ್ತೀನಿ ಕಡ್ಡಾಯವಾಗಿ. ಇಲ್ಲಿ ಪೀಠಿಕೆಯಲ್ಲಿ ತಾವು ಇದನ್ನು ಬರೀಬೇಕಾಗ್ತದೆ, ಭಾರತವು ಏಕತೆ ಮತ್ತು ವೈವಿಧ್ಯತೆಗಳನ್ನೊಳಗೊಂಡ ಬಹುವಿಧ ಸಮಾಜ ಆಗಿದೆ. ವೈವಿಧ್ಯತೆ ಅಂದರೆ ಜನಸಮೂಹದಲ್ಲಿ ಕಂಡುಬರುವ ಭೌಗೋಳಿಕ, ಧಾರ್ಮಿಕ, ಭಾಷೆ ಮತ್ತು ಜನಾಂಗಗಳಲ್ಲಿರುವ ಸಾಮೂಹಿಕವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳನ್ನು ವೈವಿಧ್ಯತೆ ಅಂತೇಳಿ ಕರೀತಾರೆ. ಡಿಯರ್ ಸ್ಟೂಡೆಂಟ್ಸ್, ಇಂಡಿಯಾ ಈಸ್ ಎ ಮಲ್ಟಿ ಫೇಸೆಟೆಡ್ ಸೊಸೈಟಿ ವಿತ್ ಯುನಿಟಿ ಆ್ಯಂಡ್ ಡೈವರ್ಸಿಟಿ. ಡೈವರ್ಸಿಟಿ ರೆಫರ್ಸ್ ಟು ದ ಜಿಯೋಗ್ರಫಿಕಲ್, ರಿಲಿಜಿಯಸ್, ಲ್ಯಾಂಗ್ವೇಜ್ ಆ್ಯಂಡ್ ಎಥ್ನಿಕ್ ಡಿಫ್ರೆನ್ಸಸ್ ಫೌಂಡ್ ಇನ್ ದ ಪಾಪ್ಯುಲೇಷನ್ ಅಂಥೇಳಿ ಬರೀಬೇಕಾಗ್ತದೆ. ಭಾರತದಲ್ಲಿ 4 ಪ್ರಕಾರದ ವೈವಿಧ್ಯತೆಗಳು ಕಂಡುಬರ್ತವೆ. ಅವುಗಳಂತಂದ್ರೆ ಭೌಗೋಳಿಕ ವೈವಿಧ್ಯತೆ, ರೀಜನಲ್ ಡೈವರ್ಸಿಟಿ, ಭಾಷಾ ವೈವಿಧ್ಯತೆ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಧಾರ್ಮಿಕ ವೈವಿಧ್ಯತೆ, ರಿಲಿಜಿಯಸ್ ಡೈವರ್ಸಿಟಿ ಮತ್ತು 4ನೇದಾಗಿ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ, ಕಲ್ಚರಲ್ ಆ್ಯಂಡ್ ಎಥ್ನಿಕ್ ಡೈವರ್ಸಿಟೀಸ್. ಇಲ್ಲಿ ಮೊದಲನೇದಾಗಿ ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಸಾಕಷ್ಟು ವೈವಿಧ್ಯತೆಗಳು. ಭಾರತವು ವಿಶಾಲ ಪರ್ವತ ಶ್ರೇಣಿ, ದಟ್ಟ ಅರಣ್ಯಗಳು, ಅಸಂಖ್ಯಾತ ನದಿಗಳು ಮುಂತಾದವುಗಳನ್ನು ಹೊಂದಿದೆ. ದೇರ್ ಇಸ್ ಎ ಲಾಟ್ ಆಫ್ ಡೈವರ್ಸಿಟಿ ಇನ್ ದ ಜಿಯೋಗ್ರಫಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ. ಇಂಡಿಯನ್ ಟೆರಿಟೊರಿ ಕಂಟೈನ್ಸ್ ಹ್ಯೂಜ್ ಮೌಂಟೇನ್ಸ್, ಥಿಕ್ ಫಾರೆಸ್ಟ್ಸ್, ನ್ಯೂಮರಸ್ ರಿವರ್ಸ್ ಎಟ್ಸೆಟ್ರಾ. ವಿದ್ಯಾರ್ಥಿಗಳೇ, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯನ್ನು, ದಕ್ಷಿಣದ 3 ಕಡೆ ವಿಶಾಲವಾದಂಥ ಸಾಗರ. ಟು ದ ನಾರ್ತ್ ಲೈಸ್ ದ ಹಿಮಾಲಯನ್ ರೇಂಜ್. ದೇರ್ ಇಸ್ ಎ ವಾಸ್ಟ್ ಓಷನ್ ಆನ್ 3 ಸೈಡ್ಸ್ ಆಫ್ ಸೌತ್. ಭಾರತದಲ್ಲಿ ಮಾತ್ರ ಶೀತ, ಉಷ್ಣ ಮತ್ತು ಸಮಶೀತೋಷ್ಣ ಪ್ರದೇಶಗಳು.
ಕಾಶ್ಮೀರ ಹಾಗೂ ಹಿಮಾಲಯದ ತಪ್ಪಲು ಪ್ರದೇಶಗಳು ಶೀತ ಪ್ರದೇಶಗಳಾಗಿದ್ದರೆ ರಾಜಸ್ಥಾನದಲ್ಲಿ ವಿಪರೀತ ತಾಪಮಾನ ಇರ್ತದೆ. ಚಳಿಗಾಲದಲ್ಲಿ ಉಷ್ಣ ಹಾಗೂ ತೇವ ಹವೆಗಳೆರಡನ್ನು ಕೇರಳದಲ್ಲಿ ನಾವು ಕಾಣಬಹುದು. ದೇರ್ ಆರ್ ಓನ್ಲಿ ಕೋಲ್ಡ್ ಟ್ರಾಪಿಕಲ್ ಆ್ಯಂಡ್ ಟೆಂಪರೇಟ್ ರೀಜನ್ಸ್ ಇನ್ ಇಂಡಿಯಾ. ಐ ಕಾಶ್ಮೀರ್ ಆ್ಯಂಡ್ ದಿ ಹಿಮಾಲಯನ್ ರೀಜನ್ಸ್ ಆರ್ ಕೋಲ್ಡ್. ರಾಜಸ್ಥಾನ್ ಹ್ಯಾಸ್ ದ ಹೈಯೆಸ್ಟ್ ಟೆಂಪರೇಚರ್. ಇನ್ ಕೇರಳ ಬೋತ್ ದ ಹೀಟ್ ಆ್ಯಂಡ್ ದಿ ಹ್ಯೂಮಿಡ್ ವೆದರ್ ಕ್ಯಾನ್ ಬಿ ಸೀನ್ ಇನ್ ದ ವಿಂಟರ್. ಈಶಾನ್ಯ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ. ಆದರೆ ರಾಜಸ್ಥಾನದ ಜೈಸಲ್ಮೇರ್ ಮತ್ತು ಬಾರ್ಮರ್ ಪ್ರದೇಶಗಳಲ್ಲಿ ಅತಿ ಕಡಿಮೆ ಮಳೆ ಬೀಳ್ತದೆ. ದ ಹೈಯೆಸ್ಟ್ ರೇನ್ಫಾಲ್ ಈಸ್ ಇನ್ ದ ನಾರ್ತ್ ಈಸ್ಟ್. ಹವೆವರ್ ರಾಜಸ್ಥಾನ್ ಜೈಸಲ್ಮೇರ್ ಆ್ಯಂಡ್ ಬಾರ್ಮರ್ ಏರಿಯಾಸ್ ರಿಸೀವ್ ವೆರಿ ಲಿಟಲ್ ರೇನ್ಫಾಲ್. ಭಾರತವು ಮರುಭೂಮಿ, ಫಲವತ್ತಾದ ಪ್ರದೇಶಗಳು, ಪರ್ವತ ಪ್ರದೇಶ ಮತ್ತು ಬಯಲುಭೂಮಿ, ಹೀಗೆ ವೈವಿಧ್ಯಮಯ ಭೌಗೋಳಿಕ ಪ್ರದೇಶಗಳನ್ನು ಹೊಂದಿದೆ. ಇಂಡಿಯಾ ಹ್ಯಾಸ್ ಡೈವರ್ಸ್ ಜಿಯೋಗ್ರಫಿಕಲ್ ಏರಿಯಾಸ್ ಸಚ್ ಆಸ್ ಡೆಸರ್ಟ್ಸ್, ಫರ್ಟೈಲ್ ಮೌಂಟೇನ್ಸ್ ಆ್ಯಂಡ್ ಪ್ಲೇನ್ಸ್. ಇನ್ನು ಎರಡನೇ ವೈವಿಧ್ಯತೆ ಅಂತಂದರೆ ಭಾಷಾ ವೈವಿಧ್ಯತೆ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಭಾಷೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲ ಆಗಿದೆ. ಇದು ಸಾಂಘಿಕ ಅನನ್ಯತೆಗೆ ಮತ್ತು ಸಂಘರ್ಷಕ್ಕೂ ಕಾರಣ ಆಗಿದೆ. ಲ್ಯಾಂಗ್ವೇಜ್ ಈಸ್ ಎನದರ್ ಸೋರ್ಸ್ ಆಫ್ ಡೈವರ್ಸಿಟಿ. ಇಟ್ ಕಾಂಟ್ರಿಬ್ಯೂಟ್ಸ್ ಟು ಕಲೆಕ್ಟಿವ್ ಐಡೆಂಟಿಟೀಸ್ ಆ್ಯಂಡ್ ಇವನ್ ಟು ಕಾನ್ಫ್ಲಿಕ್ಟ್ಸ್. ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳನ್ನು ಆಡಳಿತದ ಉದ್ದೇಶಕ್ಕಾಗಿ ಅಧಿಕೃತಗೊಳಿಸಲಾಗಿದೆ. ಇನ್ ದ 8th ಸ್ಕೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 22 ಲ್ಯಾಂಗ್ವೇಜ್ ಹ್ಯಾವ್ ಬೀನ್ ಮೇಡ್ ಆಫಿಷಿಯಲ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪೋಸ್. ಇನ್ನು ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ 1652 ಭಾಷೆಗಳು ಮತ್ತು ಸಾಕಷ್ಟು ಸಂಖ್ಯೆಯ ಉಪಭಾಷೆಗಳು. ಅಕಾರ್ಡಿಂಗ್ ಟು ಎ ಲಿಂಗ್ವಿಸ್ಟಿಕ್ ಸರ್ವೆ ಕಂಡಕ್ಟೆಡ್ ಬೈ ಗ್ರಿಯರ್ಸನ್ ದೇರ್ ಆರ್ 1652 ಲ್ಯಾಂಗ್ವೇಜಸ್ ಆ್ಯಂಡ್ ಎ ಕನ್ಸಿಡರೇಬಲ್ ನಂಬರ್ ಆಫ್ ಡೈಲೆಕ್ಟ್ಸ್ ಇನ್ ಇಂಡಿಯಾ. ಈ ಭಾಷೆಗಳು 5 ಭಾಷಾ ಕುಟುಂಬಗಳಿಗೆ ಸೇರ್ತವೆ. ದೀಸ್ ಲ್ಯಾಂಗ್ವೇಜಸ್ ಬಿಲಾಂಗ್ಸ್ ಟು 5 ಲಿಂಗ್ವಿಸ್ಟಿಕ್ ಫ್ಯಾಮಿಲೀಸ್. ನೇಮ್ಲಿ ಈ 5 ಭಾಷಾ ಕುಟುಂಬಗಳು ಅಂತಂದರೆ ಮೊದಲನೇದು ಇಂಡೋ ಆರ್ಯನ್ ಭಾಷೆಗಳು, ದ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್. ದೆನ್ ಎರಡನೇದು ದ್ರಾವಿಡಿಯನ್ ಭಾಷೆಗಳು, ದ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಇನ್ನು ಮೂರನೇದು ಆಸ್ಟ್ರಿಕ್ ಭಾಷೆಗಳು, ದ ಆಸ್ಟ್ರಿಕ್ ಲ್ಯಾಂಗ್ವೇಜಸ್. ಇನ್ನು ನಾಲ್ಕನೇದು ಟಿಬೆಟೋ ಬರ್ಮನ್ ಭಾಷೆಗಳು, ದ ಟಿಬೆಟೋ ಬರ್ಮನ್ ಲ್ಯಾಂಗ್ವೇಜಸ್. ದೆನ್ ಐದನೇದು ಯುರೋಪಿಯನ್ ಭಾಷೆಗಳು, ದ ಯುರೋಪಿಯನ್ ಲ್ಯಾಂಗ್ವೇಜಸ್. ಇಲ್ಲಿ ಮೊದಲನೇದಾಗಿ ಇಂಡೋ ಆರ್ಯನ್ ಭಾಷೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಈ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಸಂಸ್ಕೃತ, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಯಾ, ಪಂಜಾಬಿ, ಬಿಹಾರಿ, ರಾಜಸ್ಥಾನಿ, ಆಸ್ಸಾಮಿ, ಸಿಂಧಿ ಮತ್ತು ಕಾಶ್ಮೀರಿ. ಈ ಭಾಷೆಗಳು ಈ ಕುಟುಂಬಕ್ಕೆ ಸೇರ್ತವೆ. ಭಾರತದಲ್ಲಿ ಶೇಕಡ 75% ಜನರು ಇಂಡೋ ಆರ್ಯನ್ ಭಾಷೆಗಳನ್ನು ಮಾತನಾಡ್ತಾರೆ. ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಇನ್ ದ ಸಂಸ್ಕೃತ್, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಯಾ, ಪಂಜಾಬಿ, ಬಿಹಾರಿ, ರಾಜಸ್ಥಾನಿ, ಆಸಾಮಿ, ಸಿಂಧಿ ಮತ್ತು ಕಾಶ್ಮೀರಿ ಲ್ಯಾಂಗ್ವೇಜಸ್.
ಇನ್ನು ಎರಡನೇದಾಗಿ ದ್ರಾವಿಡಿಯ ಭಾಷೆ ತಮಿಳು ಕನ್ನಡ ತೆಲುಗು ಮತ್ತು ಮಲಯಾಳಂ ಭಾಷೆಗಳು ಈ ಭಾಷಾ ಕುಟುಂಬಕ್ಕೆ ಸೇರ್ತವೆ ದ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ತಮಿಳು ಕನ್ನಡ ತೆಲುಗು ಆ್ಯಂಡ್ ಮಲಯಾಳಂ ಮೂರನೇದಾಗಿ ಆಸ್ಟ್ರಿಕ್ ಭಾಷೆ ದ ಆಸ್ಟ್ರಿಕ್ ಲ್ಯಾಂಗ್ವೇಜಸ್ ಮುಂಡಾರಿ ಸಂತಾಲಿ ಮೈಥಿಲಿ ಡೋಗ್ರಿ ಮುಂತಾದ ಭಾಷೆಗಳು ಈ ಭಾಷಾ ಕುಟುಂಬಕ್ಕೆ ಸೇರ್ತವೆ ದ ಆಸ್ಟ್ರಿಕ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಮುಂಡಾರಿ ಸಂತಾಲಿ ಮೈಥಿಲಿ ಡೋಗ್ರಿ ಎಟ್ಸೆಟ್ರಾ ಟಿಬೆಟೋ ಬರ್ಮನ್ ಭಾಷೆಗಳು ಮಣಿಪುರಿ ಬೋಡೋ ಲಡಾಕಿ ಕುಕ್ರಿ ಮುಂತಾದ ಬುಡಕಟ್ಟು ಭಾಷೆಗಳು ಮತ್ತು ಉತ್ತರ ಭಾರತ ಹಾಗೂ ಈಶಾನ್ಯ ಭಾರತದ ಭಾಷೆಗಳು ಈ ಭಾಷಾ ಕುಟುಂಬದಲ್ಲಿ ಬರ್ತವೆ ದ ಟ್ರೈಬಲ್ ಲ್ಯಾಂಗ್ವೇಜಸ್ ಸಚ್ ಆಸ್ ಮಣಿಪುರಿ ಬೋಡೋ ಲಡಾಕಿ ಕುಕ್ರಿ ಆ್ಯಂಡ್ ಲ್ಯಾಂಗ್ವೇಜಸ್ ಆಫ್ ನಾರ್ತ್ ಇಂಡಿಯಾ ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ ಫಾಲ್ ಇನ್ ಟು ದಿಸ್ ಲ್ಯಾಂಗ್ವೇಜ್ ಫ್ಯಾಮಿಲಿ ನೆಕ್ಸ್ಟ್ ಐದನೇದು ಯುರೋಪಿಯನ್ ಭಾಷೆಗಳು ದ ಯುರೋಪಿಯನ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಪೋರ್ಚುಗೀಸ್ ಮತ್ತು ಫ್ರೆಂಚ್ ಭಾಷೆಗಳು ಈ ಭಾಷಾ ಕುಟುಂಬಕ್ಕೆ ಸೇರ್ತವೆ ಪೋರ್ಚುಗೀಸ್ ಮತ್ತು ಫ್ರೆಂಚ್ ಭಾಷೆಗಳನ್ನು ಗೋವಾ ಮತ್ತು ಪಾಂಡಿಚೇರಿಯಲ್ಲಿ ಮಾತನಾಡ್ತಾರೆ ದ ಯುರೋಪಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಇಂಗ್ಲಿಷ್ ಪೋರ್ಚುಗೀಸ್ ಆ್ಯಂಡ್ ಫ್ರೆಂಚ್ Portuguese and French languages are spoken in Goa and Pondicherry. ಈ ಭಾಷಾ ವೈವಿಧ್ಯತೆ ಕೆಲವು ಆಡಳಿತಾತ್ಮಕ ಮತ್ತು ರಾಜಕೀಯ ಸಮಸ್ಯೆಗಳಿಗೆ ಕಾರಣ ಆಗಿದೆ. The linguistic diversity had led to some administrative and political problems. ಇನ್ನು ಮೂರನೇದಾಗಿ ಧಾರ್ಮಿಕ ವೈವಿಧ್ಯತೆ ರಿಲಿಜಿಯಸ್ ಡೈವರ್ಸಿಟಿ ಭಾರತದಲ್ಲಿ 8 ಪ್ರಮುಖ ಧಾರ್ಮಿಕ ಸಮುದಾಯಗಳವೆ ದೇರ್ ಆರ್ 8 ಮೇಜರ್ ರಿಲಿಜಿಯಸ್ ಕಮ್ಯುನಿಟೀಸ್ ಇನ್ ಇಂಡಿಯಾ ದೇ ಆರ್ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಸಿಖ್ಸ್ ಬುದ್ಧಿಸ್ಟ್ಸ್ ಜೈನಿಸಂ ಜೊರೋಸ್ಟ್ರಿಯನ್ಸ್ ಆ್ಯಂಡ್ ಜ್ಯೂಸ್ ಈ 2011 ಜನಗಣತಿ ಪ್ರಕಾರ ಹಿಂದೂಗಳು ಶೇ.82.7% ಮುಸ್ಲಿಮರು 11.8% ಕ್ರಿಶ್ಚಿಯನ್ನರು ಶೇ.2.6% ಸಿಖ್ಖರು ಶೇ.2% ಅನಂತರ ಬೌದ್ಧರು 0.7% ಜೈನರು 0.4% ಅಂದರೆ ಜರೋಸ್ಟ್ರಿಯನ್ನರು ಮತ್ತು ಪಾರ್ಸಿಗಳು 0.3% ಇದ್ದಾರೆ ಯಹೂದಿಗಳು ಅಥವಾ ಜ್ಯೂಸ್ 0.1% ಇದ್ದಾರೆ ಈ ರೀತಿ ವೈವಿಧ್ಯತೆಯನ್ನು ಅಂದರೆ ಈ ಧಾರ್ಮಿಕ ವೈವಿಧ್ಯತೆಯನ್ನು ನಾವು ಭಾರತದಲ್ಲಿ ಕಾಣ್ತೇವೆ ಪ್ರತಿಯೊಂದು ಧರ್ಮವು ಧಾರ್ಮಿಕ ಗ್ರಂಥಗಳು ಪಂಥಗಳು ಮತ್ತು ಉಪಪಂಗಡಗಳನ್ನು ಹೊಂದಿವೆ ಈಚ್ ರಿಲಿಜನ್ ಹ್ಯಾಸ್ ರಿಲಿಜಿಯಸ್ ಲಿಟ್ರೇಚರ್ ಸೆಕ್ಸ್ ಆ್ಯಂಡ್ ಕಲ್ಟ್ಸ್ ಈಗ ಅವುಗಳನ್ನು ಒಂದೊಂದಾಗಿ ನಾವು ಅಧ್ಯಯನ ಮಾಡೋಣ ಹಿಂದೂಗಳಲ್ಲಿ ಮುಖ್ಯವಾಗಿ 3 ಪಂಥಗಳಿವೆ ಶೈವರು ಶಿವನನ್ನು ಆರಾಧಿಸುವಂಥವರು ವೈಷ್ಣವರು ವಿಷ್ಣುವನ್ನು ಆರಾಧಿಸುವಂಥವರು ಇನ್ನು ಶಾಕ್ತರು ಶಕ್ತಿ ದೇವತೆಯ ವಿವಿಧ ರೂಪಗಳನ್ನು ಆರಾಧಿಸುವವರು ಈ 3 ಪಂಥಗಳಲ್ಲಿ ಬೇರೆ ಬೇರೆ ಮತಾಚರಣೆಗಳಿರುವಂಥದ್ದನ್ನು ಕಾಣ್ತೀವಿ ದ ಹಿಂದೂಸ್ ಮೇನ್ಲಿ ಕನ್ಸಿಸ್ಟ್ ಆಫ್ 3 ಸೆಕ್ಸ್ ದೇ ಆರ್ ಶೈವಿತೆ ವರ್ಷಿಪರ್ ಆಫ್ ಶಿವ ವೈಷ್ಣವಿತೆ ವರ್ಷಿಪರ್ ಆಫ್ ವಿಷ್ಣು ಆ್ಯಂಡ್ ಹಿಸ್ ಇನ್ಕಾರ್ನೇಷನ್ ಆ್ಯಂಡ್ ಶಾಕ್ತ ವರ್ಷಿಪರ್ ಆಫ್ ದಿ ಮದರ್ ಗಾಡೆಸ್
in various manifestations. These three sects have different rituals. ಭಾರತೀಯ ಮುಸ್ಲಿಮರಲ್ಲಿ ಸುನ್ನಿ ಮತ್ತು ಶಿಯಾ ಎಂಬ ಎರಡು ಪಂಗಡಗಳು. ಭಾರತದ ಸುನ್ನಿಗಳು ಹನಫಿ ಪಂಥವನ್ನು ಆಚರಿಸ್ತಾರೆ, ಅನುಸರಿಸ್ತಾರೆ. ದಕ್ಷಿಣ ಭಾರತದ ಮುಸ್ಲಿಮರಾದ ಮಾಪಳ್ಳಿಗಳು ಮತ್ತು ಲಕ್ಷದ್ವೀಪದ ಮುಸ್ಲಿಮರು ಶಫಿ ಪಂಥವನ್ನು ಅನುಸರಿಸ್ತಾರೆ. ಮುಸ್ಲಿಮರಲ್ಲಿ ಒಟ್ಟು 14 ಧಾರ್ಮಿಕ ಪಂಥಗಳು. ಇಂಡಿಯನ್ ಮುಸ್ಲಿಮ್ಸ್ ಹ್ಯಾವ್ ಸುನ್ನಿ ಅಂಡ್ ಶಿಯಾ ಸೆಕ್ಟ್ಸ್. ಸುನ್ನೀಸ್ ಆಫ್ ಇಂಡಿಯಾ ಫಾಲೋ ದ ಹನಫಿ ಕಲ್ಟ್. ದ ಮುಸ್ಲಿಮ್ಸ್ ಆಫ್ ದ ಸೌತ್ ಅಂಡ್ ದಿ ಲಕ್ಷದ್ವೀಪ ಮುಸ್ಲಿಮ್ಸ್ ಫಾಲೋ ದ ಶಫಿ ಕಲ್ಟ್ಸ್. ದೇರ್ ಆರ್ ಎ ಟೋಟಲ್ ಆಫ್ 14 ರಿಲಿಜಿಯಸ್ ಸೆಕ್ಟ್ಸ್ ಅಮಂಗ್ ಮುಸ್ಲಿಮ್ಸ್. ಇನ್ನು ಮೂರನೇದಾಗಿ ಕ್ರಿಶ್ಚಿಯನ್ ಧರ್ಮ. ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದ ನಂತರ ಕ್ರಿಶ್ಚಿಯನ್ ಧರ್ಮ ಭಾರತದ ಮೂರನೇ ಅತಿ ದೊಡ್ಡ ಧರ್ಮ ಆಗಿದೆ. ಕ್ರಿಶ್ಚಿಯಾನಿಟಿ ಈಸ್ ಇಂಡಿಯಾಸ್ ಥರ್ಡ್ ಲಾರ್ಜೆಸ್ಟ್ ರಿಲಿಜನ್ ಆಫ್ಟರ್ ಹಿಂದೂಯಿಸಮ್ ಅಂಡ್ ಇಸ್ಲಾಂ. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಈತನ ಅನುಯಾಯಿಗಳನ್ನು ಕ್ರೈಸ್ತರು ಅಂತ ಹೇಳಿ ಕರೀತಾರೆ. ಜೀಸಸ್ ವಾಸ್ ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ, ಹಿಸ್ ಫಾಲೋವರ್ಸ್ ಆರ್ ಕಾಲ್ಡ್ ಕ್ರಿಶ್ಚಿಯನ್ಸ್. ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿದ್ದ ಕೆಲವು ದೋಷಗಳನ್ನು ನಿವಾರಿಸಲಿಕ್ಕೆ ಧಾರ್ಮಿಕ ಚಳವಳಿ ನಡೀತದೆ. ಈ ಚಳವಳಿ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ನಿಂದ ಪ್ರಾರಂಭ ಆಗ್ತದೆ. ದೇರ್ ವಾಸ್ ಎ ರಿಲಿಜಿಯಸ್ ಮೂಮೆಂಟ್ ಟು ಎಲಿವೇಟ್ ಸಮ್ ಆಫ್ ದಿ ಎರರ್ಸ್ ದಟ್ ಎಕ್ಸಿಸ್ಟೆಡ್ ಇನ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್. ದ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಮಾರ್ಟಿನ್ ಲೂಥರ್ ಇನ್ ಜರ್ಮನಿ. ಭಾರತೀಯ ಕ್ರೈಸ್ತರಲ್ಲಿ ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ ಎರಡು ಪಂಗಡಗಳಿವೆ. There are two groups of Indian Christians. First one, Roman Catholics, and second one is Protestant. Roman Catholics are faithful to Pope and believe church as gate of heaven and Pope as the representative of God. Roman Catholics are Pope-galalli nambike irthara. ಚರ್ಚನ್ನು ಸ್ವರ್ಗಕ್ಕೆ ದಾರಿ ಅಂಥೇಳಿ ಮತ್ತು ಪೋಪನನ್ನು ದೇವರ ಪ್ರತಿನಿಧಿ ಅಂಥೇಳಿ ನಂಬುತ್ತಾರೆ. ಇನ್ನು ಎರಡನೇದಾಗಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು, ಇವರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳು. ಈ ಚರ್ಚ್ನ ದೋಷಗಳನ್ನು ವಿರೋಧಿಸಿದ ಕ್ರೈಸ್ತರುಗಳು. ದ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಆರ್ ದಿ ಫಾಲೋವರ್ಸ್ ಆಫ್ ಮಾರ್ಟಿನ್ ಲೂಥರ್ ಅಂಡ್ ಅಪೋಸ್ಡ್ ಟು ದ ಎವಿಲ್ಸ್ ಆಫ್ ಚರ್ಚ್. ವಿದ್ಯಾರ್ಥಿಗಳು, ಇನ್ನು ನಾಲ್ಕನೇ ಧರ್ಮ, ಅದು ಸಿಖ್ ಧರ್ಮ, ಸಿಖಿಸಂ. 15ನೇ ಶತಮಾನದಲ್ಲಿ ಸಿಖ್ ಧರ್ಮವು ಅಸ್ತಿತ್ವಕ್ಕೆ ಬಂದಿದೆ. ಸಂತ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು. ಗ್ರಂಥ ಸಾಹಿಬ್ ಸಿಖ್ ಜನರ ಪವಿತ್ರ ಗ್ರಂಥವಾಗಿದೆ. ಅಮೃತಸರದಲ್ಲಿರುವ ಸ್ವರ್ಣ ಮಂದಿರವು ಅವರ ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಸಿಖಿಸಂ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ 15th century. ಸೈಂಟ್ ಗುರುನಾನಕ್ ಈಸ್ ದ ಫೌಂಡರ್ ಆಫ್ ಸಿಖಿಸಂ. ಗ್ರಂಥ ಸಾಹಿಬ್ ಇಸ್ ಎ ಸೆಕ್ರೆಟ್ ಬುಕ್ ಆಫ್ ಸಿಖ್ ಪೀಪಲ್. ದ ಗೋಲ್ಡನ್ ಟೆಂಪಲ್ ಇನ್ ಅಮೃತಸರ್ ಈಸ್ ದೇರ್ ಪಿಲ್ಗ್ರಿಮೇಜ್. ಸಿಖ್ ಧರ್ಮವು ಸಮಾನ ತತ್ವವನ್ನು ಪ್ರತಿಪಾದಿಸುವ
ಧರ್ಮವಾಗಿದೆ. ಧರ್ಮದಲ್ಲಿ ನಾಗರಿಕತೆಯನ್ನು ವಿರೋಧಿಸುತ್ತದೆ. ಸಿಖಿಸಂ ಇಸ್ ಎ ರಿಲಿಜನ್ ದಟ್ ಅಡ್ವೊಕೇಟ್ಸ್ ಅನ್ ಈಕ್ವಲ್ ಪ್ರಿನ್ಸಿಪಲ್ ಅಪೋಸಿಟ್ ಹಿಪೋಕ್ರಸಿ ಇನ್ ರಿಲಿಜನ್. ಇನ್ನು ಐದನೇದಾಗಿ ಬೌದ್ಧ ಧರ್ಮ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಬೌದ್ಧರ ಪವಿತ್ರ ಗ್ರಂಥ ತ್ರಿಪಿಟಕ. ಗೌತಮ ಬುದ್ಧ ವಾಸ್ ದ ಫೌಂಡರ್ ಆಫ್ ಬುದ್ಧಿಸಂ. ಬುದ್ಧಿಸಂ ವಾಸ್ ಫೌಂಡೆಡ್ ಇನ್ ದ 6th century BC. ತ್ರಿಪಿಟಕ ಇಸ್ ದ ಸೆಕ್ರೆಡ್ ಟೆಕ್ಸ್ಟ್ ಆಫ್ ಬುದ್ಧಿಸಂ. ಒಂದು ಕಾಲದಲ್ಲಿ ಬೌದ್ಧ ಧರ್ಮ ಭಾರತದಲ್ಲಿ ವ್ಯಾಪಕವಾಗಿ ಹರಡಿತ್ತು. ಬೌದ್ಧ ಧರ್ಮದಲ್ಲಿ ಮಹಾಯಾನ ಮತ್ತು ಹೀನಯಾನ ಎಂಬ ಎರಡು ಪಂಗಡಗಳಿವೆ. ಒನ್ಸ್ ಬುದ್ಧಿಸಂ ವಾಸ್ ಸ್ಪ್ರೆಡ್ ವೈಡ್ಲಿ ಇನ್ ಇಂಡಿಯಾ. ದ ಡಿವಿಷನ್ಸ್ ಆಫ್ ಬುದ್ಧಿಸಂ ಇನ್ ಟು ದ ಮಹಾಯಾನ ಅಂಡ್ ಹೀನಯಾನ. ಇಲ್ಲಿ ಮಹಾಯಾನ ಎಂದರೆ ಬುದ್ಧನನ್ನು ವಿಗ್ರಹ ರೂಪದಲ್ಲಿ ಆರಾಧಿಸುವಂಥದ್ದು. ಮಹಾಯಾನ ಮೀನ್ಸ್ ದ ವರ್ಷಿಪ್ ಆಫ್ ಬುದ್ಧ ಇನ್ ಅಡೋನ್ ಫಾರ್ಮ್. ಇನ್ನು ಹೀನಯಾನ ಎಂದರೆ ಬುದ್ಧನ ಮೂಲ ತತ್ವದಲ್ಲಿ ನಂಬಿಕೆ ಉಳ್ಳಂಥದ್ದು. ಇವು ಸಾಮಾಜಿಕ ಏರು ಶ್ರೇಣಿಯನ್ನು ಸೂಚಿಸುವುದಿಲ್ಲ. ಹೀನಯಾನ ಈಸ್ ಎ ಬಿಲೀವರ್ ಇನ್ ದ ಒರಿಜಿನಲ್ ಪ್ರಿನ್ಸಿಪಲ್ ಆಫ್ ಬುದ್ಧ. ದೀಸ್ ಡು ನಾಟ್ ಇಂಪ್ಲೈ ಸೋಷಿಯಲ್ ಹೈರಾರ್ಕಿ. ಇನ್ನು 6ನೇ ಧರ್ಮ ಜೈನ ಧರ್ಮ, ಜೈನಿಸಂ. ವರ್ತಮಾನ್ ಮಹಾವೀರರು ಜೈನ ಮತವನ್ನು ಸರಳವಾಗಿ ಬೋಧಿಸಿ ಜನಪ್ರಿಯಗೊಳಿಸ್ತಾರೆ. ಮಹಾವೀರರು 24 ತೀರ್ಥಕರಲ್ಲಿ ಕೊನೆ. ವರ್ತಮಾನ್ ಮಹಾವೀರ್ ಸಿಂಗ್ಲಿ ಪ್ರೀಚ್ ಐ ಪಾಪ್ಯುಲರೈಸ್ಡ್ ಜೈನಿಸಂ. ಮಹಾವೀರನ್ ಇಸ್ ದ ಲಾಸ್ಟ್ ಆಫ್ ದಿ 24 ತೀರ್ಥಕರ. ಜೈನ ಧರ್ಮದಲ್ಲಿ 2 ಪಂಗಡಗಳು, ಅವುಗಳೆಂದರೆ ಶ್ವೇತಾಂಬರರು ಮತ್ತು ದಿಗಂಬರು. ಈ ಶ್ವೇತಾಂಬರು ಪಾರ್ಶ್ವನಾಥನ ಅನುಯಾಯಿಗಳು. ಇವರು ಬಿಳಿಯ ವಸ್ತ್ರಧಾರಿಗಳು. ಇನ್ನು 8ನೇದಾಗಿ ದಿಗಂಬರರು. ಮಹಾವೀರನ ಅನುಯಾಯಿಗಳಾದ ಇವರು ಉಡುಗೆಯನ್ನು ಧರಿಸುವುದಿಲ್ಲ. ದೇ ಹ್ಯಾವ್ ಟು ಮೇಕ್ ಡಿವಿಷನ್ಸ್. ಶ್ವೇತಾಂಬರ ಪಾರ್ಶ್ವನಾಥ ಫಾಲೋವರ್ಸ್ ಹೂ ವಿಯರ್ ಪೈಟ್ ಕ್ರಾಪ್ಸ್. ದಿಗಂಬರ ಆಸ್ ಫಾಲೋವರ್ಸ್ ಆಫ್ ಮಹಾವೀರ ದೇ ಡು ನಾಟ್ ವಿಯರ್ ಡ್ರೆಸ್. ಜೈನ ಸಮುದಾಯವು ತೆರೆದ ವರ್ಗ ವ್ಯವಸ್ಥೆಯನ್ನು ಹೊಂದಿದೆ. ಜನರು ತಮ್ಮ ಅಭಿರುಚಿಗನುಗುಣವಾಗಿ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಚಲಿಸಬಹುದು. ಜೈನರಲ್ಲಿ ಅಸ್ಪೃಶ್ಯತೆ ಆಚರಣೆ ಇಲ್ಲ, ಸಹಭೋಜನಕ್ಕೆ ಅವಕಾಶ. ದ ಜೈನ ಕಮ್ಯುನಿಟಿ ಹ್ಯಾಡ್ ಆನ್ ಓಪನ್ ಕ್ಲಾಸ್ ಸಿಸ್ಟಮ್. ಪೀಪಲ್ ಕುಡ್ ಮೂವ್ ಫ್ರಮ್ ಒನ್ ಕ್ಲಾಸ್ ಟು ಅನದರ್ ಅಕಾರ್ಡಿಂಗ್ ಟು ದೇರ್ ಆಪ್ಟಿಟ್ಯೂಡ್. Untouchability is not practiced among them and interdining is allowed. ಇನ್ನು 7ನೇದಾಗಿ ಪಾರ್ಸಿ ಅಥವಾ ಜರೋಸ್ಟ್ರಿಯನ್. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇವರು ಪರ್ಷಿಯಾದಿಂದ ಭಾರತಕ್ಕೆ ಬರ್ತಾರೆ. ಅಗ್ನಿಯ ಆರಾಧಕರಾದ ಪಾರ್ಸಿಗಳು ಜರೋಸ್ಟ್ರಿಯನ್ ಮತದವರು. ಜಂದ ಅವೆಸ್ತ ಇವರ ಪವಿತ್ರ ಗ್ರಂಥ. ಇವರ ದೇವತೆ ಅವು ಮಸ್ತ. ದೇ ಫಸ್ಟ್ ಕೇಮ್ ಟು ಇಂಡಿಯಾ ಇನ್ ದ 8th century AD ಫ್ರಾಮ್ ಪರ್ಸಿಯಾ. ದ ಪಾರ್ಸೀಸ್ ದ ವರ್ಷಿಪರ್ಸ್ ಆಫ್ ಫೈರ್ ಬಿಲಾಂಗ್ ಟು ದ ಜರೋಸ್ಟ್ರಿಯನ್ ರಿಲಿಜನ್. ದ ಹೋಲಿ ಸ್ಕ್ರಿಪ್ಚರ್ ಆಫ್ ದ ಪಾರ್ಸೀಸ್ ಜಂದ
Avesta. Their goddess is Ahuramazda. ಆಶೆಗಳಲ್ಲಿ ಕದಿಗೆ ಮತ್ತು ಶೈಶಃ ಎಂಬ ಎರಡು ಪ್ರಮುಖ ಪಂಥಗಳು. ದೇರ್ ಆರ್ ಟು ಮೇಜರ್ ಸೆಕ್ಸ್, ದ ಕದಿಗೆ ಆಂಡ್ ಶೈಶಃ. ಭಾರತದ ಔದ್ಯೋಗಿಕ ಬೆಳವಣಿಗೆಯಲ್ಲಿ ಇವರ ಪಾತ್ರ ಬಹಳ ಮಹತ್ವವಾಗಿದೆ. ಇವರು ಧಾರ್ಮಿಕ ಆಚರಣೆಗಳನ್ನು ಹೊರತುಪಡಿಸಿ ವ್ಯಾಪಾರಿ ಸಮುದಾಯದ ಜೀವನ ಶೈಲಿಯನ್ನು ರೂಢಿಸಿಕೊಂಡಿದ್ದಾರೆ. ದೇ ಹ್ಯಾವ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯಾಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ದೇ ಹ್ಯಾವ್ ಶೇಪ್ಡ್ ದ ಲೈಫ್ ಸ್ಟೈಲ್ ಆಫ್ ದಿ ಮರ್ಚೆಂಟ್ ಕಮ್ಯುನಿಟಿ ರಾದರ್ ದನ್ ರಿಲಿಜಿಯಸ್ ಪ್ರಾಕ್ಟೀಸ್. ಭಾರತದ ಪಾರ್ಸಿಗಳಲ್ಲಿ ಪ್ರಮುಖರಾದವರು ಅಂತಂದರೆ ಫೀಲ್ಡ್ ಮಾರ್ಷಲ್ ಮಾಲಿಕ್ ಶಾ. ಫೀಲ್ಡ್ ಮಾರ್ಷಲ್ ಮಾಲಿಕ್ ಶಾ ಅನಂತರ ಇನ್ನೊಬ್ಬರು ಅಂತಂದ್ರೆ ನಾನಿ ಪಾಲ್ಕಿವಾಲ. ನಾನಿ ಪಾಲ್ಕಿವಾಲ ಫೀಲ್ಡ್ ಮಾರ್ಷಲ್ ಮಾಲಿಕ್ ಶಾ ಭಾರತೀಯ ಸೈನ್ಯದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. The most prominent of Parsis in India were Field Marshal Manik Shah, who had a high rank in the Indian Army. Inna innobru antandre Nani Palkiwala. Antarashtriya khyatiya vakilaragi ivaru seveyanna sallisuttaru. Nani Palkiwala has served as an advocate of international faiths. ಇನ್ನು ಭಾರತದಲ್ಲಿರುವಂಥ ಇನ್ನೊಂದು ಧರ್ಮ, ಅದು ಎಂಟನೇ ಧರ್ಮ, ಯಹೂದಿಗಳು ಅಥವಾ ಜೂ ಜನರು, ಜೈನಿಸಂ. ಯಹೂದಿಗಳು ಭಾರತಕ್ಕೆ ಸಹಸ್ರ ವರ್ಷಗಳ ಹಿಂದೆ ಬಂದು ನೆಲೆಸಿದ್ದಾರೆ. ಇಸ್ರೇಲಿನಲ್ಲಿ ಯಹೂದಿಗಳನ್ನು ಹಿಂದೂಗಳಂತೆ ಕರೀತಾರೆ. ಇವರು ಜಹೋವ ಅನ್ನುವಂಥ ಏಕದೇವರನ್ನು ಪೂಜಿಸ್ತಾ ಇದ್ದರು. ಭಾರತೀಯ ಯಹೂದಿಗಳಿಗೆ ಹಿಬ್ರೂ ಭಾಷೆ ಬರುವುದಿಲ್ಲ. ಆದರೆ ಯಹೂದಿ ಪತ್ನಿಯರ ಆಹಾರ ಪದ್ಧತಿಗಳು ಮತ್ತು ಉತ್ಸವಾಚರಣೆಗಳನ್ನು ಪಾಲಿಸ್ತಾರೆ. ಇವರ ವೃತ್ತಿ ಎಣ್ಣೆ ಬೀಜಗಳಿಂದ ಎಣ್ಣೆ ತೆಗೆಯುವುದು. ದ ಜೆವಿಶ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಫಾರ್ ಓವರ್ ಎ ಮಿಲೇನಿಯಂ. ಇನ್ ಇಸ್ರೇಲ್ ದ ಜ್ಯೂಸ್ ಆರ್ ಕಾಲ್ಡ್ ಹಿಬ್ರೂಸ್. ದೇ ವರ್ಷಿಪ್ ದ ಮೊನೊಥಿಸಂ ಜಹೋವ. ಇಂಡಿಯನ್ ಜ್ಯೂಸ್ ಡು ನಾಟ್ ಸ್ಪೀಕ್ ಹಿಬ್ರೂ ಬಟ್ ದೇ ಫಾಲೋ ದ ಡೈಟ್ಸ್ ಅಂಡ್ ರಿಚುವಲ್ಸ್ ಆಫ್ ಜೈನಿಸ್ ಶೆಟ್. ದೇರ್ ಪ್ರೊಫೆಷನ್ ಈಸ್ ಐನ್ ಫ್ರಾಮ್ ಐನ್ ಸೀಡ್ಸ್. ಇನ್ನು ಈ ಯಹೂದಿಗಳಲ್ಲಿ ಕರಿಯರು ಮತ್ತು ಬಿಳಿಯರು ಅನ್ನುವಂಥ ಎರಡು ಪಂಗಡಗಳಿವೆ. ಕರಿಯರು ಮತ್ತು ಬಿಳಿಯರು There are two groups of Jews, the whites and the blacks. ಹತ್ತೊಂಬತ್ತು 1948 ಪ್ರತ್ಯೇಕ ಇಸ್ರೇಲ್ ದೇಶ ಸ್ಥಾಪನೆಯಾದ ನಂತರ ಭಾರತದಲ್ಲಿದ್ದ ಸಾಕಷ್ಟು ಸಂಖ್ಯೆಯ ಯಹೂದಿಗಳು ಅಲ್ಲಿಗೆ ಪ್ರಯಾಣವನ್ನು ನಡೆಸ್ತಾರೆ.
after the establishment of a separate state of Israel in 1948, a large number of Jews in India went there. ಇನ್ನು ಭಾರತದಲ್ಲಿ ಕಂಡುಬರುವಂಥ ನಾಲ್ಕನೇ ವೈವಿಧ್ಯತೆ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ ಕಲ್ಚರಲ್ ಆ್ಯಂಡ್ ಎಥ್ನಿಕ್ ಡೈವರ್ಸಿಟೀಸ್. ಸಾಂಸ್ಕೃತಿಕ ವೈವಿಧ್ಯತೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲ ಆಗಿದೆ. ರಾಜ್ಯದಿಂದ ರಾಜ್ಯಕ್ಕೆ ಸಾಂಸ್ಕೃತಿಕ ವ್ಯತ್ಯಾಸಗಳು. Another important source of diversity is the cultural diversity. Cultural differences vary from state to state. ಅದರಲ್ಲಿ ಜನರ ಜೀವನ ವಿಧಾನಗಳು, ವರ್ತನಾ ಮಾದರಿಗಳು, ನಂಬಿಕೆಗಳು, ನೈತಿಕ ನಿಯಮಗಳು, ಮೌಲ್ಯಗಳು, ಆಹಾರ ಅಭ್ಯಾಸಗಳು, ಉಡುಗೆ ತೊಡುಗೆ, ಸಾಮಾಜಿಕ ನಿಯಮಗಳು ಮತ್ತು ಧಾರ್ಮಿಕ ಪದ್ಧತಿಗಳಲ್ಲಿ ವ್ಯತ್ಯಾಸ ಕಂಡುಬರ್ತವೆ. ಪೀಪಲ್ ಡಿಫರ್ ಇನ್ ದೇರ್ ಲೈಫ್ ಸ್ಟೈಲ್ಸ್, ಬಿಹೇವಿಯರ್ ಪ್ಯಾಟರ್ನ್ಸ್, ಬಿಲೀಫ್ಸ್, ವ್ಯಾಲ್ಯೂಸ್, ಮಾರಲ್ಸ್, ನಾರ್ಮ್ಸ್, ಫುಡ್ ಹ್ಯಾಬಿಟ್ಸ್, ಡ್ರೆಸ್ ಕೋಡ್, ಸೋಷಿಯಲ್ ನಾರ್ಮ್ಸ್ ಆ್ಯಂಡ್ ರಿಲಿಜಿಯಸ್ ಹ್ಯಾಬಿಟ್ಸ್. ಈಗಾಗಲೇ ನಾವು ಅಧ್ಯಯನ ಮಾಡುವಂತೆ ಭಾರತದಲ್ಲಿ ಆರು ಬಗೆಯ ಜನಾಂಗೀಯ ಸಮೂಹಗಳು ಹೋಗಲೆಂದರೆ ನೆಗ್ರಿಟೋ, ಪ್ರೋಟೋಸ್ಟ್ರೋಲೈಟ್, ಮಂಗೋಲೈಟ್, ಮೆಡಿಟರೇನಿಯನ್ನರು, ಪಶ್ಚಿಮ ಬ್ರಾಕಿಶೇಪರು ಮತ್ತು ನಾರ್ವಿಕರಂತೆ. ಈ ರೀತಿಯಾಗಿ ಭಾರತದಲ್ಲಿ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಓಕೆ, ಥ್ಯಾಂಕ್ ಯು.